ಬಾಟಲಿ ಮತ್ತು ನಾಣ್ಯದ ಈ ಪಂಪು, ಇದು ಒಂದು ಅದ್ಭುತವಾದ ನೀರನ್ನು ಚಿಮ್ಮುವ ಪಂಪು. ಇದಕ್ಕಾಗಿ 2 ಲೀಟರ್ ಬಾಟ್ಲಿ, ಕತ್ತರಿ, ಒಂದು ನಾಣ್ಯ, ಟೇಪು ಬೇಕಾಗುವುದು. ಮುಚ್ಚಳವನ್ನು ತೆಗೆದುಕೊಂಡು ಕತ್ತರಿಯಿಂದ ಮಧ್ಯದಲ್ಲಿ ಛಿದ್ರ ಮಾಡಿ ಅದರಲ್ಲಿ ಒಂದು ಚಿಕ್ಕ ನಾಣ್ಯವನ್ನು ಇಡಿ. ಬಾಟ್ಲಿಯ ಕೆಳಬದಿಯಲ್ಲಿ ಕೂಡ ಒಂದು ಛಿದ್ರ ಮಾಡಿ 3 ಸೆಂಟಿಮೀಟರ್ ಉದ್ದದ ಟೇಪನ್ನು ತೆಗೆದುಕೊಂಡು 1 ಸೆಂಟಿಮೀಟರನ್ನು ಅದರ ಮೇಲೆ ಮುಚ್ಚಿ ಈ ಟೇಪನ್ನು ತಯಾರು ಮಾಡಿ. ಈಗ ಉಳಿದ ಭಾಗವನ್ನು ಬಾಟ್ಲಿಯ ಕೆಳಬದಿಯ ಛಿದ್ರದ ಮಗ್ಗಲಲ್ಲಿ ಕೂಡಿಸಿ ಈಗ ಇದು ವಾಲ್ವದಂತೆ ಕೆಲಸ ಮಾಡುವುದು. ಇದನ್ನು ಗಟ್ಟಿಯಾಗಿ ಕೂಡಿಸಿ ಮುಚ್ಚಳದ ಭಾಗವನ್ನು, ಇದು ವಾಲ್ವದಂತೆ ಕೆಲಸ ಮಾಡಬೇಕು. ಮುಚ್ಚಳದ ಭಾಗದಲ್ಲಿ ಬಾಯಿಯಲ್ಲಿಟ್ಟು ಒಳ ಉಸಿರು ತೆಗೆದುಕೊಂಡರೆ ವಾಲ್ವ್ ಮುಚ್ಚುವುದು, ಹೊರಗೆ ಬಿಟ್ಟರೆ ವಾಲ್ವ್ ತೆಗೆಯುವುದು. ಮುಚ್ಚಳವನ್ನು ತೆಗೆದುಕೊಂಡು ಅದನ್ನು ಗಟ್ಟಿಯಾಗಿ ಬಾಟ್ಲಿ ಮೇಲೆ ಕೂಡಿಸಿ. ಈಗ ಇದು ನಮ್ಮ ಪಂಪು ತಯಾರಾದ ಸರಿ. ಬಣ್ಣದ ನೀರಿರುವ ಪಾತ್ರೆಯಲ್ಲಿ ಈ ಬಾಟ್ಲಿಯನ್ನು ತೆಗೆದುಕೊಂಡು ಮುಚ್ಚಳವಿರುವ ಭಾಗವನ್ನು ನೀರಿನಲ್ಲಿ ಅದ್ದಿ ಬಾಟ್ಲಿಯನ್ನು ಹಿಸುಕುತ್ತಾ ಹೋದಂತೆ ನೀರು ತುಂಬುವುದು ಹಾಗೂ ಆ ಮಗ್ಗಲ ಛಿದ್ರದಿಂದ ನೀರು ಹೊರಗೆ ಚಿಮ್ಮುವುದನ್ನು ನೀವು ಗಮನಿಸಬಹುದು. ಹಿಸುಕುತ್ತಾ ಹೋದಂತೆ ನೀರು ಹೊರಬರುವುದು. ಈ ರೀತಿಯಾಗಿ ನಮ್ಮ ಪಂಪು ಕೆಲಸ ಮಾಡುವುದು.